ಕಲಿಕೆಯ ತತ್ವಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇದನ್ನು ನಾವು ಅನೇಕ ತರಬೇತಿಗಳಲ್ಲೂ ಕೇಳಿರಬಹುದು. ಆದರೆ ಇದನ್ನು ಕಲಿಕೋಪಕರಣಗಳನ್ನು ಬಳಸಿ ಹಾಗೂ ಬೋಧನಾ ವಿಧಾನಗಳನ್ನು ಬಳಸಿ ಹೇಗೆ ಮಕ್ಕಳಿಗೆ ಖುಷಿ ಖುಷಿಯಾಗಿ ಗಣಿತವನ್ನು ಕಲಿಸ್ಕೊಡ್ಬೋದು ಎನ್ನುವುದರ ಬಗ್ಗೆನೂ ತಿಳ್ಕೊಳ್ಳೋಣ. ಗಣಿತ ಕಲಿಕೆಯನ್ನು ಪರಿಣಾಮಕಾರಿಯಾಗಿ ಮಾಡಬೇಕಂದ್ರೆ ಕೆಲವು ಪ್ರಮುಖ ಅಂಶಗಳನ್ನು ನಾವು ಬಳಸಬೇಕಾಗತ್ತೆ. ಒಂದು ಅಂದರೆ ನಾವು 3 C's, 3 C's ಹೇಳ್ತೀವಿ. ಅದರಲ್ಲಿ ಮೊದಲನೇದಾಗಿ ಕನ್ಸ್ಟ್ರಕ್ಟಿವಿಸಮ್, ಅಂದರೆ ರಚನಾವಾದವನ್ನು ಬಳಸ್ತಾ ಇದ್ದೀವಿ. ಹೇಗೆಂದರೆ ಮಗುವನ್ನು ನಾವು ಇದರಲ್ಲಿ ಅದರ ತಾನಾಗಿ ತಾನು ಈ ಜ್ಞಾನವನ್ನು ರಚನೆ ಮಾಡಬೇಕು. ಸೊ ನಾವು ಮೊದಲಾಗಿ ಸಾಂಪ್ರದಾಯಿಕವಾಗಿ ಕಲಿಕೆ ಮಾಡುವಾಗ ನಾವೇನು ಮಾಡ್ತೀವಂದರೆ ಒಂದು ಶಿಕ್ಷಕರು ಅವರ ಜ್ಞಾನವನ್ನು ವರ್ಗಾವಣೆ ಮಾಡ್ತಾರೆ ಮಕ್ಕಳಿಗೆ. ಇಲ್ಲಿ ನಾವು ಅದರ ಬದಲು ಮಕ್ಕಳಿಗೆ ಒಂದು ಎನ್ವೈರನ್ಮೆಂಟನ್ನು ಕೊಟ್ಟು ಅಲ್ಲಿ ಕಲಿಕೆ ಹೇಗಾಗುತ್ತೆ ಅಂದರೆ ಮಗು ತಾನಾಗಿ ತಾನು ಈ ರಚನೆ ಮಾಡಿಕೊಳ್ತದೆ. ಸೊ ಇದು ಮೊದಲನೇದಾಗಿ ಕನ್ಸ್ಟ್ರಕ್ಟಿವಿಸಮ್. ಎರಡನೇದಾಗಿ ನಾವು 2 C's ನಾವು ಕೊಲ್ಯಾಬರೇಟಿವ್ ಆ್ಯಂಡ್ ಕೋಆಪರೇಟಿವ್ ಲರ್ನಿಂಗ್ ಅಂತ ಈ ಒಂದು ತತ್ವವನ್ನು ಬಳಸ್ತೀವಿ. ಇದರಲ್ಲಿ ಏನಂದರೆ ಗುಂಪಲ್ಲಿ ಮಕ್ಕಳು ಸಹಕಾರ ಮತ್ತು ಸಹಭಾಗಿತ್ವ ಇದನ್ನು ಬಳಸಿ ಕಲಿಕೆ ಮಾಡ್ತಾರೆ. ಮೂರನೇದಂದರೆ CCE, ಇದು ನಾವು ಮೊದಲು ತತ್ವಗಳಲ್ಲಿ ಹೇಳಿದ್ದೀವಿ. ಇದು ಕಾಂಪ್ರಹೆನ್ಸಿವ್ ಆ್ಯಂಡ್ ಕಂಟಿನ್ಯೂಸ್ ಇವ್ಯಾಲ್ಯುಯೇಷನ್, ಸೊ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ಇದು 3 C's. ಈ 3 C's ಬಳಸಿ ನಾವು ಗಣಿತ ಕಲಿಕೆಯನ್ನು ಮಾಡಲು ಸಾಧ್ಯವಾಗುತ್ತೆ. ಸೊ ಮೊದಲನೇದಾಗಿ ಕನ್ಸ್ಟ್ರಕ್ಟಿವಿಸಮ್, ರಚನವಾದ ಅಂದರೆ ಏನಂತ ತಿಳ್ಕೊಳ್ಳೋಣ. ಇದರಲ್ಲಿ ನಾವು ಮಕ್ಕಳಿಗೆ ಕಲಿಕೋಪಕರಣಗಳನ್ನು ಕೊಟ್ಟು ಆ ಒಂದು ಪರಿಕಲ್ಪನೆಯ ಬಗ್ಗೆ ಅವರ ಜ್ಞಾನವನ್ನು ರಚನೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕಾಗತ್ತೆ. ಸೊ ಈ ತರತರದ ಒಂದು ಗಣಿತದ ಕಲಿಕೋಪಕರಣಗಳನ್ನು ಬಳಸಿ ಮಕ್ಕಳು ಬೇರೆ ಬೇರೆ ಸಮಸ್ಯೆಗಳನ್ನು ಸಾಲ್ವ್ ಮಾಡುವಾಗ ಅವರಿಗೆ ಗಣಿತದ ಬಗ್ಗೆ ಒಂದು ಜ್ಞಾನವನ್ನು ರಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇದು ನಮ್ಮದು ರಚನಾತ್ಮಕವಾಗಿ ಕಲಿಯುವ ಒಂದು ರೀತಿ. ರಚನಾತ್ಮಕ ಬೋಧನೆ ಮಾಡುವಾಗ ಸುಗಮಕಾರರು ಮಕ್ಕಳನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಮತ್ತು ಮಕ್ಕಳಿಗೆ ಅವರು ಏನು ಹೇಳ್ಕೊಡ್ಬಾರ್ದು, ಮಕ್ಕಳಿಗೆ ತಾನಾಗಿ ತಾನು ಜ್ಞಾನವನ್ನು ರಚನೆ ಮಾಡಲಿಕ್ಕೆ ಒಂದು ಅವಕಾಶ ಒದಗಿಸಿಕೊಡಬೇಕು. ಮಕ್ಕಳು ತಪ್ಪು ಮಾಡಿದ್ರೂ ಇವರು ಅದನ್ನು ತಿದ್ದಬಾರ್ದು. ಸುಗಮಕಾರರಾಗಿ ನಾವೇನು ಮಾಡಬೇಕಂದ್ರೆ ಯಾಕೆ ಹಾಗೆ ಮಾಡಿದಿ, ಏನು ಮಾಡಬಹುದು, ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಗೆ ತನ್ನ ಒಂದು ತಪ್ಪನ್ನು ತಿಳ್ಕೊಂಡು ಅವರನ್ನು ತಿದ್ದುವಂಗೆ ಮಾಡಬೇಕಾಗತ್ತೆ. ಸೊ ಇದು ನಾವು ಸುಗಮಕಾರರಾಗಿ ಮಾಡಬೇಕಾಗಿರೋ ಒಂದು ಕೆಲಸ. ಸೊ ಇದರಲ್ಲಿ ಇನ್ನೊಂದೇನೆಂದರೆ ಇವಾಗ ಮಕ್ಕಳನ್ನು ನಾವು ಈ ಆ್ಯಕ್ಟಿವಿಟೀಸ್ಗಳಲ್ಲಿ ಎಂಗೇಜ್ ಮಾಡಿ ಇಡಬೇಕಾಗತ್ತೆ. ಅಂದರೆ ನಾವು ಥರದ ಆ್ಯಕ್ಟಿವಿಟೀಸ್ ಕೊಟ್ಟರೆ ತಾನೇ ಅವರಿಗೆ ರಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಜ್ಞಾನ ರಚನೆ ಒಂದು ಸ್ವಲ್ಪ ಸಮಯದಲ್ಲಿ ಆಗೋದಿಲ್ಲ. ಅದರಿಂದಾಗಿ ನಾವು ಅನೇಕ ಅವಕಾಶಗಳನ್ನು ಮಾಡಿಕೊಡಬೇಕಾಗತ್ತೆ. ಮತ್ತು ನಾವು ಇನ್ನೊಂದಂದರೆ ಅವರಿಗೆ ಹೈಯರ್ ಆರ್ಡರ್ ಥಿಂಕಿಂಗ್ ಇದನ್ನು ಡೆವಲಪ್ ಮಾಡಬೇಕಾಗತ್ತೆ. ಸೊ ಅವರು ಈ ಆ್ಯಕ್ಟಿವಿಟೀಸ್ ಮಾಡುವಾಗ ಅವರು ಉನ್ನತ ಒಂದು ಯೋಚನೆಗಳನ್ನು ಮಾಡ್ತಾ ಇದ್ದಾರೆ, ಇದರ ಬಗ್ಗೆಯೂ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ನಾವು ಈ ಅವಕಾಶಗಳನ್ನು ಒದಗಿಸಿಕೊಟ್ಟಾಗ ಈ ರಚನಾತ್ಮಕ ಕಲಿಕೆ ಆಗಲಿಕ್ಕೂ ಸಾಧ್ಯವಾಗುತ್ತೆ. ಅದರಿಂದಾಗಿ ಸುಗಮಕಾರರು ಈ ವಿಚಾರಗಳನ್ನು ಮನಸ್ಸಲ್ಲಿಟ್ಟು ಈ ಕಲಿಕೆಯನ್ನು ಮಾಡಬೇಕಾಗತ್ತೆ.